ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಸಂಧಿಗಳು ಸಂಧಿಗಳಲ್ಲಿ ಯಾವ ರೀತಿ ವಿಧಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಸಂಧಿಗಳನ್ನು ನಾವು ಎರಡು ರೀತಿ ವಿಭಾಗವಾಗಿ ಮಾಡ್ತೀವಿ ಯಾವ್ಯಾವ ರೀತಿ ಅಂದರೆ ಒಂದು ಕನ್ನಡ ಸಂಧಿಗಳು ಯಾವುದು ಕನ್ನಡ ಸಂಧಿಗಳು ಹಾಗೂ ಮತ್ತೊಂದು ಸಂಸ್ಕೃತ ಸಂಧಿಗಳು ಸಂಸ್ಕೃತ ಸಂಧಿಗಳು ಈ ರೀತಿ ನಾವು ಎರಡು ವಿಭಾಗವಾಗಿ ನಾವು ಸಂಧಿಗಳನ್ನ ವಿಭಾಗ ಮಾಡ್ತೀವಿ ಈ ಕನ್ನಡ ಸಂಧಿಗಳಲ್ಲೂ ಕೂಡ ಮತ್ತೆರಡು ಭಾಗಗಳಾಗಿ ಮಾಡ್ತೀವಿ ಅದು ಯಾವ್ದು ಯಾವುದು ಅಂದ್ರೆ ನೋಡಿ ಮೊದಲನೇದು ಸ್ವರಸಂಧಿ ಯಾವುದು ಸ್ವರಸಂಧಿ ಮತ್ತೊಂದು ವ್ಯಂಜನ ಸಂಧಿ ವ್ಯಂಜನ ಸಂಧಿ ಆಯಿತಾ ಈ ಸ್ವರ ಸಂಧಿಯಲ್ಲೂ ಕೂಡ ಎರಡು ಸಂಧಿಗಳು ಬರುತ್ತದೆ ಯಾವುದ್ಯಾವುದು ಅಂದರೆ ಒಂದು ಲೋಪಸಂಧಿ ಒಂದು ಲೋಪಸಂಧಿ ಮತ್ತೊಂದು ಆಗಮ ಸಂಧಿ ಹಾಗಾದರೆ ವ್ಯಂಜನ ಸಂಧಿಯಲ್ಲಿ ಯಾವ ಸಂಧಿ ಬರುತ್ತೆ ಅಂದರೆ ಇದರಲ್ಲಿ ಒಂದೇ ಒಂದು ಅದು ಆದೇಶ ಸಂಧಿ ವರ್ಗ ಅರ್ಥ ಆಯ್ತಾ ಸಂಧಿಗಳಲ್ಲಿ ಎರಡು ವಿಭಾಗ ಒಂದು ಕನ್ನಡ ಸಂಧಿ ಮತ್ತೊಂದು ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಯಲ್ಲಿ ಎರಡು ಸ್ವರ ಸಂಧಿ ವ್ಯಂಜನ ಸಂಧಿ ಆಯ್ತಾ ಲೋಪ ಸಂಧಿ ಆಗುವ ಆಗಮ ಸಂಧಿ ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ ಮಾತ್ರ ಬರುತ್ತೆ ಈಗ ಸಂಸ್ಕೃತ ಸಂಧಿಗಳನ್ನು ಕೂಡ ನಾವು ಎರಡು ಭಾಗಗಳಾಗಿ ಮಾಡ್ತೀವಿ ಅದರಲ್ಲಿ ಇದರಲ್ಲೂ ಕೂಡ ಎರಡು ರೀತಿಯ ಸಂಧಿಗಳನ್ನು ನಾವು ನೋಡ್ತೀವಿ ಯಾವುದು ಅಂದರೆ ಸಂಧಿ ಮತ್ತು ವ್ಯಂಜನ ಸಂಧಿ ಇದರಲ್ಲೂ ಕೂಡ ಇದರಲ್ಲೂ ಕೂಡ ನಾವು ಸಂಧಿ ಹಾಗೂ ವ್ಯಂಜನ ಸಂಧಿ ಈ ರೀತಿ ಮತ್ತೆ ಎರಡು ಭಾಗಗಳಾಗಿ ನಾವು ಮಾಡ್ತೀವಿ ಈ ಸ್ವರ ಸಂಧಿಯಲ್ಲಿ ನಮಗೆ ಒಟ್ಟು ನಾಲ್ಕು ರೀತಿಯ ಸಂಧಿಗಳು ಬರುತ್ತೆ ಆಯ್ತಾ ಯಾವ್ದಾವುದು ಅಂದ್ರೆ ನೋಡಿ ನಿಮಗೆ ಈ ತರ ಬರ್ಕೊತೀನಿ ಒಂದು ಸವರ್ಣ ದೀರ್ಘ ಸಂಧಿ ಒಂದು ಸವರ್ಣ ದೀರ್ಘ ಸಂಧಿ ಅಂತ ಅನ್ಕೊಳ್ಳಿ ಸವರ್ಣ ದೀರ್ಘ ಅಷ್ಟು ಬರ್ದಿರ್ತೀನಿ ಎರಡನೇದು ಗುಣಸಂಧಿ ಗುಣಸಂಧಿ ಹಾಗೂ ಮೂರನೇದು ಸಂಧಿ ವೃದ್ಧಿ ಸಂಧಿ ಹಾಗೂ ನಾಲ್ಕನೇದು ಸಂಧಿ ಸಂಧಿ ವ್ಯಂಜನ ಸಂಧಿಯಲ್ಲಿ ಮೂರು ಸಂಧಿಗಳು ಬರುತ್ತೆ ಅದರಲ್ಲಿ ಮೊದಲನೆಯದು జెస్త్వాధి నదు చుత్వాధి చుత్వాధి మూరదు అనునాసిక సంధి ನೋಡಿ ಇವಾಗ ನಮಗೆ ಇದಿಷ್ಟು ಕ ನಮ್ಮ ಇದಿಷ್ಟು ನಮ್ಮ ಕನ್ನಡದ ಸಂಧಿಗಳ ವಿಧಗಳು ನೋಡಿ ಇನ್ನೊಂದು ಸಲ ಹೇಳ್ತೀನಿ ಒಂದು ಕಡೆಯಿಂದ ನಮ್ಮ ಸಂಧಿಗಳಲ್ಲಿ ಒಂದು ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಕನ್ನಡ ಸಂಧಿಯಲ್ಲಿ ಸ್ವರಸಂಧಿ ವ್ಯಂಜನ ಸಂಧಿ ಸಂಸ್ಕೃತ ಸಂಧಿಗಳಲ್ಲೂ ಕೂಡ ಸ್ವರಸಂಧಿ ವ್ಯಂಜನ ಸಂಧಿ ಈ ಸ್ವರಸಂಧಿಯಲ್ಲಿ ಅಂದರೆ ಕನ್ನಡ ಸಂಧಿಯ ಸ್ವರಸಂಧಿಯಲ್ಲಿ ಲೋಪಸಂಧಿ ಹಾಗೂ ಸಂಧಿ ಬರುತ್ತೆ ಹಾಗೂ ಕನ್ನಡ ಸಂಧಿಯ ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿಗಳು ಬರುತ್ತೆ ಅದೇ ರೀತಿ ಸಂಸ್ಕೃತ ಸಂಧಿಯಲ್ಲಿ ಸಂಧಿ ಏನಿದೆ ಇದರಲ್ಲಿ ಸವರ್ಣ ದೀರ್ಘ ಸಂಧಿ ವೃದ್ಧಿ ಸಂಧಿ ಹಾಗೂ ಎಂಟ್ ಸಂಧಿ ಇದು ಈ ನಾಲ್ಕು ಸಂಧಿಗಳು ಕೂಡ ಸಂಸ್ಕೃತ ಸಂಧಿಯ ಸಂಧಿಯಲ್ಲಿ ಬರುತ್ತೆ ಹಾಗೂ ಸಂಸ್ಕೃತ ಸಂಧಿಯ ವ್ಯಂಜನ ಸಂಧಿಯಲ್ಲಿ ಜಸ್ವ ಸಂಧಿ ಚುತ್ವಾ ಸಂಧಿ ಮತ್ತು ಅನುನಾಸಿಕ ಸಂಧಿ ಈ ಮೂರು ಸಂಸ್ಕೃತ ಸಂಧಿಯ ವ್ಯಂಜನ ಸಂಧಿಗಳಲ್ಲಿ ಬರುತ್ತೆ ಇದಿಷ್ಟು ಸಂಧಿಗಳ ವಿಧಗಳು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನೀವೇ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು